ಅಂತರ ಸಂಬಂಧಗಳು, ತಂದೆಯ ಜೊತೆಗೆ, ಅಕ್ಕ ತಮ್ಮನ ಜೊತೆಗೆ, ಅಣ್ಣ ತಮ್ಮನ ಜೊತೆಗೆ ನಾವು ಈ ಭೂಮಿಗೆ ಬಂದ ಮೇಲಿರುವಂಥ ಸಂಬಂಧ. ಆದರೆ ಏಕಮೇವ ಸಂಬಂಧ, ಜನ್ಮ ಪೂರ್ವದ ಈ ಭೂಮಿಗೆ ಬರೋ ಪೂರ್ವದ ಸಂಬಂಧ ಯಾವುದಿದೆ? ತಾಯಿ ಸಂಬಂಧ. ಹೀಗಾಗಿ ತಾಯಿಗೆ ಬಹಳ ವಿಶೇಷವಾಗಿರುವಂಥ ಒಂದು ಸ್ಥಾನ ಇದು. ನಮ್ಮನ್ನು 9 ತಿಂಗಳು ಹೆತ್ತು ಹತ್ತು ಎಲ್ಲ ನೋವುಗಳನ್ನು ಉಂಡು ಬೆಳೆಸಿರುವಂಥ ತಾಯಿ, ನನ್ನ ಪ್ರಕಾರ ದೇವರ ಸೃಷ್ಟಿ ಮಾಡಿದಂಥ ತಾಯಿ ತನ್ನ ಗುಣಗಳಿಂದ, ತನ್ನ ಒಂದು ಕಾಯಕದಿಂದ ದೇವರಿಗಿಂತ ಮಿಗಿಲಾಗಿರುವಂಥ ಸ್ಥಾನ ಪಡ್ಕೊಂಡಿದ್ದಾಳೆ ಅಂತ ನನ್ನ ಭಾವನೆ. ದೇವರು ಮತ್ತು ತಾಯಿಯನ್ನು ಹೋಲಿಕೆ ಮಾಡಿದಾಗ ತಾಯಿ ಹೆಚ್ಚಾಗ್ತಾಳೆ. ಯಾಕಂದರೆ ಕಾಣುವಂಥ ದೇವರು, ಪ್ರೀತಿ ಮಾಡುವಂಥ ದೇವರು, ನಮ್ಮ ಸಲುವಾಗಿ ಕಳಕಳಿ ಇರುವಂಥ, ಸಂಕಷ್ಟ ಪಡುವಂಥ, ಸಂತೋಷ ಪಡುವಂಥ ಒಂದು ತಾಯಿ. ಹೀಗಾಗಿ ಆ ತಾಯಿ ಸ್ವರೂಪದಲ್ಲಿ ಇವತ್ತೆಲ್ಲ ಮಹಿಳೆಯರಿದ್ದಾರೆ. ಪುರುಷರು ನಾವೇನೆಲ್ಲವನ್ನು ಮಾಡ್ಬೋದು, ಸಾಧನೆ ಮಾಡ್ಬೋದು, ಏನೆಲ್ಲ ಮಾಡ್ಬೋದು, ಆದರೆ ಈ ಮನ ಕುಲವನ್ನು ಮುಂದುವರೆಸುವಂಥ ಶಕ್ತಿ ಕೇವಲ ಆ ತಾಯಂದ್ರಿಗೆ, ಮಹಿಳೆಯರಿಗಿದೆ ಹೊರತಾಗಿ ಯಾವ ಪುರುಷರಿಗೂ ಇಲ್ಲ ಅನ್ನೋದನ್ನು ಹೇಳಕ್ಕೆ ಇಚ್ಛೆ. ಈ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಬಯಾಲಜಿಕಲಿ ಸೃಷ್ಟಿ ಮಾಡಿದ್ದಾರೆ ನಮ್ಮ ಕೆಲಸಗಳು ಮಾಡೋದು. ಆದರೆ ಸಮಾಜ ನಿರ್ಮಾಣ ನಾವೆಲ್ಲರೂ ಸೇರಿ ಮಾಡ್ತೀವಿ. ಹೀಗಾಗಿ ಈ ಸಮಾಜದಲ್ಲಿ ಖಂಡಿತವಾಗೂ ಲಿಂಗ ವ್ಯತ್ಯಾಸಗಳಿರುವಂಥದ್ದು ಕಟು ಸತ್ಯ, ಒಪ್ಕೊಳ್ಳೇಬೇಕು. ಇದು ಬಹಳ ವರ್ಷದಿಂದ ಬಂದಿದೆ, ಇತ್ತೀಚೆಗೆ ಬದಲಾವಣೆ ಆಗ್ತಾಯಿದೆ. ಆದರೂ ಕೂಡ ಹಲವಾರು ತಳಸ್ತರದಲ್ಲಿ ನಮಗೆ ಕೇಳದಿರುವಂತಹ ಧ್ವನಿಗಳು ಈ ಅಸಮಾನತೆಯಿಂದ ಹಲವಾರು ತೊಂದರೆಗೀಡಾಗಿ ಬೆಂದು ಹೋಗ್ತಿರುವಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗ್ತದೆ. ಹೀಗಾಗಿ ಈ ಜಗತ್ತು ಮುಂದೆ ಒರಿಬೇಕು, ಈ ಜಗತ್ತು ಪ್ರಗತಿ ಸಾಧಬೇಕಾದರೆ ತಾಯಂದರ ಒಂದು ಯೋಗಕ್ಷೇಮ ನೋಡ್ಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ. ಒಂದು ಹೆಣ್ಣು ಮಗಳು ಆರೋಗ್ಯವಂತರಾದರೆ ಇಡೀ ಕುಟುಂಬವನ್ನು ಆರೋಗ್ಯವಾಗಿಡ್ತಾರೆ, ಅದರಿಂದ ಇಡೀ ಊರು ಸಮಾಜ ಕೂಡ ಆರೋಗ್ಯವಾಗಿರ್ತದೆ. ಒಂದು ಹೆಣ್ಣು ಮಗಳು ವಿದ್ಯೆ ಕಲಿತರೆ ಇಡೀ ಸಮಾಜಕ್ಕೆ ವಿದ್ಯೆಯನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಾಳೆ. ಮತ್ತು ಮೂರು ಪ್ರಮುಖವಾದಂಥ ವಿಚಾರ, ಹೆಣ್ಣು ಮಕ್ಕಳು ಜೆನೆಟಿಕಲಿ ಭಾಳ ಪ್ರಾಮಾಣಿಕರು, ಅದಕ್ಕಾಗಿ ಕಟು ಸತ್ಯಗಳನ್ನು ಅವರು ನಿರ್ಬಿಡೆಯಾಗಿ ಹೇಳ್ತಾರೆ. ಇದು ಅವ್ರಿಗೆ ಬಳುವಳಿಯಾಗಿ ಬಂದಿದೆ. ಎರಡನೇದಾಗಿ ಅವ್ರಿಗೆ ಏನಾದರೂ ಕೆಲಸ ವಹಿಸ್ಕೊಂಡ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾರೆ. ಅದು ಎಲ್ಲ ಸ್ತರದಲ್ಲಿ ಇದೆ, ಹೆಣ್ಣು ಮಕ್ಕಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಶ್ರಮಜೀವಿಗಳು. ಮೂರನೇದು, ಅವರಿಗೆ ಆರ್ಥಿಕತೆ ಬಹಳ ದೊಡ್ಡ ವಿಚಾರ ಗೊತ್ತಿಲ್ಲದಿದ್ದರೂ ಇದ್ದ ದುಡ್ಡಲ್ಲೇ ಉಳಿತಾಯ ಮಾಡುವಂಥ ಒಂದು ಹವ್ಯಾಸ ಇತ್ತು. ಈ ಮೂರು ಏನಿದೆ, ಅತ್ಯಂತ ಪ್ರಾಮಾಣಿಕರು, ಹೆಚ್ಚು ಪರಿಶ್ರಮಿಗಳು ಮತ್ತು ಉಳಿತಾಯ ಮಾಡುವ ಈ ಮೂರು ಗುಣಗಳು ಇವತ್ತು ನಮ್ಮ ದೇಶದ ಆರ್ಥಿಕತೆಯನ್ನು ಉಳಿಸ್ಕೊಂಡು ಬಂದಿದೆ. ನಾವೆಲ್ಲ ಅಮೇರಿಕಾದಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆದರೆ ಮಂತಿನಗಳು ಬ್ಯಾಂಕ್ರಪ್ಟ್ ಆಗ್ತವೆ, ಅದನ್ನು ನಂಬ್ಕೊಂಡವರು ವಿದೇಶದಲ್ಲಿ, ಪಾಶ್ಚಿಮಾತ್ಯ ದೇಶದಲ್ಲಿ. ಇಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ರಪ್ಟ್ ಆಗೋದು ಕಡಿಮೆ, ಇತ್ತೀಚೆಗೆ ಆಗ್ತಾಯಿದ್ದಾವೆ. ಆದರೂ ಕೂಡ ಮಂತಿನ ನಡೆದು ಹೋಗ್ತದೆ, ಯಾಕಂತಂದರೆ ಅವಳು ಉಳಿತಾಯ ಮಾಡಿರುವಂಥ ಹಿನ್ನೆಲೆಯಲ್ಲಿ. ಹೀಗಾಗಿ ಈ ಮೂರು ಗುಣಗಳನ್ನು ಬಳಕೆ ಮಾಡಿ ಅವ್ರಿಗೂ ಕೂಡ ಆರ್ಥಿಕತೆಯ ಸಬಲತೆಯನ್ನು ಕೊಟ್ಟರೆ ಖಂಡಿತವಾಗೂ
ನಮ್ಮ ದೇಶ ನಮ್ಮ ನಾಡು ಸುಭಿಕ್ಷೆ ಆಗ್ತದೆ. ಅದರ ಎಲ್ಲ ಪ್ರಯತ್ನಗಳನ್ನು ನಮಗೆ ಅವಕಾಶ ಸಿಕ್ಕಾಗ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅಂತಾರಾಷ್ಟ್ರೀಯ ಏನು UN ಅವರ ಥೀಮ್ ಏನಿದೆ ಲಿಂಗಭೇದದ ಬಗ್ಗೆ, ಲಿಂಗಭೇದ ಹೋಗಬೇಕು. ಇದು ಒಮ್ಮೊಮ್ಮೆ ನನಗೆ ಅನ್ನಿಸ್ತದೆ, ಈ ಬಸವಣ್ಣವರು ಕೂಡ ಲಿಂಗಭೇದ ಸಲ ಹೋರಾಟ ಮಾಡಿದರು. ಅಂದರೆ 12ನೇ ಶತಮಾನದಿಂದ ಇದ್ದಿದ್ದು ಇಂದಿಗೂ ಕೂಡ ಇದೆ. ಕೆಲವು ಅನಿಷ್ಟಗಳು ಎಷ್ಟು ವರ್ಷ ಆದರೂ ಕೂಡ ಹೋಗಲಾಡದಿರೋದು ಒಂದು ಯಕ್ಷ ಪ್ರಶ್ನೆ ನಮ್ಗೆ ಕಾಣ್ತಾ ಇದೆ. ಆದ್ದರಿಂದ ನಮ್ಮ ವಿಚಾರದಲ್ಲಿ ಮತ್ತು ಆಚಾರದಲ್ಲಿ ವ್ಯತ್ಯಾಸ ಇಲ್ಲದೆ ಮಹಿಳೆಯರ ಬಗ್ಗೆ ಬಂದಾಗ ಯಾರಾದರೂ ಅತಿ ಹೆಚ್ಚು ಕಾಳಜಿ ವಹಿಸಿ ಅವ್ರ ಪರವಾಗಿ ನಿಲ್ಲಬೇಕಾಗಿದ್ದು ಪುರುಷರು. ಮಹಿಳೆಯರು ತಮ್ಮ ಹಕ್ಕಿಗೆ ಹೋರಾಟ ಮಾಡೋದು ಸಹಜ, ಮಾಡಲಿ, ಪ್ರಶ್ನೆ ಇಲ್ಲ. ಆದರೆ ಮೆನ್ ಶುಡ್ ಸ್ಟ್ಯಾಂಡ್ ಬೈ ದೇವ್ ಮನ್ ಅಂದಾಗ ಮಾತ್ರ ಸಮಾಜ ಅದು ಗಟ್ಟಿಯಾಗ್ತದೆ. ಇಲ್ಲದೇ ಇದ್ದರೆ ಅವರಷ್ಟಕ್ಕೆ ಅವರೇ ನೀವು ಗಟ್ಟಿಯಾಗಿ ನೀವೇ ಸಂಘಟಿತರಾಗಿ ನೀವು ಹೋರಾಟ ಮಾಡಿ ಅಂತಂದರೆ ಇವತ್ತಿನ ಈ ಪರಿಸ್ಥಿತಿಯಲ್ಲಿ ಕಷ್ಟ ಸಾಧ್ಯ ಇದೆ. ಆದ್ದರಿಂದ ಇವತ್ತಿನ ಮಹಿಳಾ ದಿನಾಚರಣೆ ಎಷ್ಟು ಮಹಿಳೆಯರಿಗೆ ಮುಖ್ಯವೋ ಅದಕ್ಕಿಂತ ಮುಖ್ಯ ನಮ್ಮೆಲ್ಲ ಪುರುಷರಿಗೂ ಆತ್ಮಲೋಕನವನ್ನು ಮಾಡಿಕೊಂಡು ನಾವು ಅವ್ರ ಪರವಾಗಿ ನಿಲ್ಲುವಂಥ ಸಂಕಲ್ಪ ಮಾಡಿದರೆ ಈ ಲಿಂಗಭೇದ ಹೋಗ್ತದೆ. ಇದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಇದಕ್ಕಿಂತ ಹೆಚ್ಚು ಮಾತಾಡಿ ಅತಿಶಯೋಕ್ತಿ ಆಗ್ತದೆ. ಧನ್ಯವಾದ.